ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಈಗ ಲ್ಯಾಟ್ರಿ ಇಂಟ್ರಿ ವಿದ್ಯಾರ್ಥಿಗಳು ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಇದ್ದರು ಆಮೇಲೆ ಪ್ಯಾರಾಮೆಡಿಕಲ್ ಜಿ ಎನ್ ಎಮ್ ನರ್ಸಿಂಗ್ ವಿದ್ಯಾರ್ಥಿಗಳು ಕೂಡ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೂಡ ಇದ್ದರು ಆದರೆ ಒಂದು ಏನುಪಿಟ್ಟುಕೊಳ್ಳ್ರಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾಲಿನ ಇನ್ನೂವರೆಗೂ ಕೂಡ ಪೇಮೆಂಟ್ ಇವಾಗ ಇವಾಗ ಬರ್ತಾ ಇದೆ ಸೊ ಅದನ್ನು ಯಾಕಂದರೆ ಗೋರ್ಮೆಂಟ್ ಫ ಫಂಡನ್ನು ರಿಲೀಸ್ ಮಾಡಿರೋದು ತುಂಬ ಲೇಟ್ ಆಯಿತು ಈ ಒಂದು ಫಂಡ್ ರಿಲೀಸ್ ಮಾಡಿದ ಕಾರಣ ಏನು ಮಾಡಿದಾರೆ ಅಂದರೆ ಎರಡು ಸಾವಿರದ ಸಾಲಿನ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಇನ್ನೂವರೆಗೆ ಓಪನ್ ಆಗಿಲ್ಲ ಪ್ಯಾರಾಮೆಡಿಕಲ್ ಜಿ ಎನ್ ಎಮ್ ನರ್ಸಿಂಗ್ ಮತ್ತು ಅಲ್ಲರ್ಡ್ ಹೆಲ್ತ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಸೊ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಅದು ಓಪನ್ ಆಗೋಕ್ಕಿನ್ನೂ ಸ್ವಲ್ಪ ಅಂದರೆ ಇನ್ನೂ ಎರಡು ಸಾವಿರದ ಇಪ್ಪತ್ತ ಎರಡು ಸಾಲಿನಲ್ಲಿ ಅಪ್ಲಿಕೇಶನ್ ಹಾಕಿರುವಂಥವ್ರುಗಳಿಗೆ ಪೇಮೆಂಟ್ ಇನ್ನೂ ಕ್ಲಿಯರ್ ಮಾಡಿಲ್ಲ ಅದನ್ನು ಕ್ಲಿಯರ್ ಮಾಡಿದ ಮೇಲೆ ನಿಮಗೇನು ಮಾಡ್ತಾರೆ ಅಂತಂದರೆ ಬೋರ್ಡ್ ವತಿಯಿಂದ ನಿಮಗೆ ಬೋನಫೈಡ್ ಮಾಡ್ತಾರೆ ಅಂದರೆ ಈ ವರ್ಷ ಅಪ್ಲಿಕೇಶನ್ ಹಾಕಲಿಕ್ಕೆ ನಿಮಗೆ ಅದನ್ನು ಕ್ಲಿಯರ್ ಮಾಡಿಕೊಡ್ತಾರೆ ಫಾರ್ ಎಕ್ಸಾಂಪಲ್ ನೀವು ಇವತ್ತೇ ಹೋಗಿ ಅಪ್ಲಿಕೇಶನ್ ಹಾಕಲಿಕ್ಕೆ ಟ್ರೈ ಮಾಡಿ ಅಲ್ಲಿ ನಿಮಗೆ ಬರುತ್ತೆ ಯೂನಿವರ್ಸಿಟಿ ಕಾಲೇಜ್ ನಾಟ್ ಬೋನಫೈಡ್ ಕಾಂಟಕ್ಟ್ ಟು ಕಾಲೇಜ್ ಯೂನಿವರ್ಸಿಟಿ ಬೋರ್ಡ್ ಅಂತ ಬರುತ್ತೆ ಕಾರಣ ಏನು ಅಂತಂದರೆ ಹಿಂದಿನ ವರ್ಷದ್ದು ಕ್ಲಿಯರ್ ಇನ್ನೂ ಆಗಿಲ್ಲ ಆದ ಕಾರಣ ಏನಾಗುತ್ತೆ ಈ ವರ್ಷದ್ದು ನಿಮಗೆ ಅಲೋವ್ ಮಾಡಿ ಕೊಡೋದಿಲ್ಲ ಅದಕ್ಕೆ ಮತ್ತು ಸರ್ ಅಲೋ ಮಾಡಿ ಕೊಡಲಿಲ್ಲ ಅಂದರೆ ಏನು ಅಂತಂದರೆ ಇನ್ನೂವ್ರಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ ಇನ್ನೂ ಒನ್ ಮಂತ್ ಟೂ ಮಂತ್ ಲೇಟ್ ಆಗುತ್ತೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಲಿಕ್ಕೆ ಇನ್ ಕೇಸ್ ಅಪ್ಪ ಆದರೂ ಕೂಡ ನಾನು ನಿಮಗೆ ಇಂಟಿಮೇಟ್ ಮಾಡ್ತೇನೆ ಅದಕ್ಕಿಂತ ಮೊದಲು ನೀವೇನು ಮಾಡಬೇಕು ಒಂದು ಕೆಲಸ ಅಂತಂದರೆ ಈ ವೆಬ್ಸೈಟಿಗೆ ಹೋಗಬೇಕು ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೇನೆ ಅಲ್ಲಿ ಹೋಗಿ ಏನು ಮಾಡಬೇಕಂದ್ರೆ ಒಂದು ಇದು ಇಲ್ಲಿ ಕಾಣಿಸ್ತಾಯಿದೆ ಕ್ಲಿಕ್ ಹೇರ್ ಫಾರ್ ಅಂತ ಕಾಣಿಸ್ತಾ ಇದಿಲ್ಲ ಈ ಒಂದು ಭಾಗಕ್ಕೆ ನೀವೇನು ಮಾಡೋ ಕ್ಲಿಕ್ ಮಾಡಿಕೊಂಡು ರಜಿಸ್ಟ್ರೇಷನ್ ಮಾಡಿ ಇಟ್ಕೋಬೇಕಾಗತ್ತೆ ಒಳಗಡೆ ಎರಡನೇ ಸ್ಟೆಪ್ ಕ್ಲಿಯರ್ ಆಗೋದಿಲ್ಲ ಎರಡನೇ ಸ್ಟೆಪ್ ಏನಾಗುತ್ತೆ ನಿಮಗೆ ಇನ್ಸ್ಟಿಟ್ಯೂಟ್ ಲೇ ಇನ್ಸ್ಟೂಟ್ ಇನ್ಫಾರ್ಮೇಷನ್ ಎಂಟ್ರಿ ಮಾಡಕ್ಕೆ ಹೋದರೆ ಅದು ಬರೋದಿಲ್ಲ ಆದರೆ ನೀವು ರಿಜಿಸ್ಟ್ರೇಷನ್ ಮಾಡಿಟ್ಕೋಬೇಕು ಓಕೆ ನಾನು ಡೈರೆಕ್ಟ್ ಲಿಂಕನ್ನು ಕೊಟ್ಟಿರ್ತೇನೆ ಕ್ಲಿಕ್ ಹಿರ್ ಫಾರ್ ಕ್ರಿಯೇಟ್ ನ್ಯೂ ಅಕೌಂಟ್ ಅಂತ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕು ಇನ್ ಕೇಸ್ ಅಪ್ ನಿಮ್ದು ಆಲ್ರೆಡಿ ಇತ್ತು ಅಂತಂದರೆ ಟೆನ್ಷನ್ ಬೇಡ ಅದು ನಿಮಗೆ ರಿನ್ಯೂಲ್ ತಾನೇ ಆಗುತ್ತೆ ಹೋದ ವರ್ಷದ ಐ ಡಿ ಇದ್ದರೂ ಕೂಡ ಅದು ಕಂಟಿನ್ಯೂ ಆಗುತ್ತೆ ಬಟ್ ಇನ್ನೂ ಓಪನ್ ಆಗಿಲ್ಲ ಅಪ್ಲಿಕೇಶನ ಆಮೇಲೆ ಈ ಸ್ಪೆಷಲಿ ನಮ್ಮ ಹಲ್ಲೆಡ್ಲ್ ಸೈನ್ಸ್ ವಿದ್ಯಾರ್ಥಿಗಳಿಗೂ ಸ್ಕಾಲರ್ಶಿಪ್ ಬಗ್ಗೆ ಅವ್ರಿಗಿನ್ನೂ ಐ ಡಿ ಬಂದಿಲ್ಲ ಯೂನಿವರ್ಸಿಟಿಯಿಂದ ಐ ಡಿ ಬರಬೇಕಾಗುತ್ತೆ ಅದು ಬರಬೇಕಂದ್ರೆ ಮಾರ್ಚ್ ತನಕ ಬರುತ್ತೆ ಅಲ್ಲಿ ತನಕ ನೀವೇನು ಮಾಡಬೇಕಂದ್ರೆ ರಿಜಿಸ್ಟ್ರೇಷನ್ ಮಾಡಿ ಇಟ್ಕೋಬೇಕು ಆಮೇಲೆ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಯಾಕಂದರೆ ಆಗಸ್ಟ್ ತನಕ ಅಪ್ಲಿಕೇಶನ್ ಇರುತ್ತೆ ಎಸ್ ಎಸ್ ಪಿದು ಅಲ್ಲಿ ತನಕನೂ ಲಾಗಿನ್ ಆಗಿ ನೀವು ಅಪ್ಲೈ ಮಾಡ್ಕೊಳ್ಬೋದು